ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನ್ಮೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತು ಗುರುವಾರ ಸಾಯಂಕಾಲ 5 ಗಂಟೆ ಆಗಿದೆ. ಸೊ ಇವಾಗ ನಾನು ನಾಳೆ ಅಂದರೆ ಶುಕ್ರವಾರಕ್ಕೆ ಪೂಜೆ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಹಾಗೆ ಬ್ಲಾಗ್ ರೆಕಾರ್ಡ್ ಮಾಡೋಣ ಅಂತ. ತುಂಬ ಜನ ವ್ರತ ಮಾಡೋದು, ಪೂಜೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ಕೇಳ್ತಾನೆ ಇರ್ತೀರಾ. ಸೊ ನನ್ನ ಫ್ರೈಡೇ ಪ್ರಿಪ್ರೇಷನ್ಸ್ ಹೇಗಿರುತ್ತೆ, ಹಾಗೆ ಫ್ರೈಡೇ ರೂಟೀನ್ ಮೇ ಬಿ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಪ್ರಿಪ್ರೇಷನ್ ಅಂತೂ ನಾನು ಏನೆಲ್ಲ ರಿಚುವಲ್ಸ್ ಫಾಲೋ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ, ಇನ್ನೂ ನಾನು ದೇವ್ರ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಲ್ಲ. ಸೊ ಎಲ್ಲ ಫ್ರಮ್ ಬೇಸಿಕ್ಕಿಂದ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವ್ಲಾಗ್ ಹೆಲ್ಪ್ಫುಲ್ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಾ ತಿಳಿಸ್ಬೋದು. ಸದ್ಯಕ್ಕೆ ನಾನು ನೆಕ್ಸ್ಟ್ ವೀಕಿಂದ ಒಂದು ವ್ರತ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ಕೆಲವೊಂದಷ್ಟು ಚೇಂಜಸ್ನ ಅಡುಗೆ ಸಾರಿ ದೇವ್ರ ಮನೇಲಿ ಮಾಡಬೇಕು. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಈ ವ್ಲಾಗ್ ಶುರು ಮಾಡೋಣ. ನಾನು ಇವತ್ತೇನು ಪೂಜೆನಲ್ಲಿ ದೇವ್ರ ಮನೇಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಹೇಳಿನೇ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ನಾನು ಅಂದರೆ ಈಗ ಆಲ್ರೆಡಿ ಹಾಕಿರೋಂಥ ಹೂಗಳನ್ನೆಲ್ಲ ಒಂದು ಬಿಡಿ ಹೂವನ್ನು ಕೂಡ ಕೆಳಗಡೆ ಬೀಳದೇ ಇರೋಂಗೆ ನೀಟಾಗಿ ಅದನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಹಾಕೋತಾ ಇದ್ದೀನಿ. ಇನ್ ಕೇಸ್ ಕೆಳಗಡೆ ಏನಾದರೂ ಹೂ ಬಿದ್ದಿದ್ರೆ ಅದನ್ನು ಲಾಸ್ಟಲ್ಲಿ ಗುಡಿಸ್ಕೊಂಡು ಅಂದರೆ ಬಟ್ಟೆಲಿ ಗುಡಿಸ್ಕೊಂಡು ಅದನ್ನು ಮತ್ತೆ ಅದೇ ಕವರ್ಗೆ ಹಾಕೋತೀನಿ. ಈ ಹೂವನ್ನು ನಾನು ಶಾಪ್ಗೆ ಹೋಗುವಾಗ ತೊರೆ ಸಿಗುತ್ತೆ, ಅಲ್ಲಿಗೆ ಹಾಕ್ಬಿಡ್ತೀನಿ. ಯಾವಾಗಾದರೂ ಜ್ಞಾಪಕ ಬಂದರೆ ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ. ಸೊ ಅದನ್ನು ತೊಗೊಂಡಾಗ ಅಲ್ಲಿ ಹಾಕ್ತೀನಿ, ಹರಿಯೋ ನೀರಿನ ಜೊತೆಗೆ ಸೇರುತ್ತೆ. ಇಲ್ಲಾಂದರೆ ನೀವು ಮರದ ಬುಡಕ್ಕೆ ಹಾಕ್ಬೋದು, ಆ ಥರ ಮಾಡ್ಕೋಬೋದು. ಸೊ ಇಲ್ಲಿ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ಮೊದಲಿಗೆ ಒಂದು ಬೇಸಿಂಗ್ ಹಾಕೋತಾ ಇದ್ದೀನಿ. ಸೊ ಎಲ್ಲನೂ ಒಟ್ಟಿಗೆ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ ವಾಶ್ ಮಾಡೋಕ್ಕೆ. ಇಲ್ಲಿ ನಾನು ದೀಪದಲ್ಲಿ ಉರಿದೇ ಉಳಿದಿರೋಂಥ ಎಣ್ಣೆ ಕೂಡ ಮತ್ತೆ ಮರುಬಳಕೆ ಮಾಡಲ್ಲ, ಅದನ್ನು ಕೂಡ ಲಾಸ್ಟ್ ಟೈಮ್ ಕ್ವೆಶನ್ ಕೇಳಿದ್ರಿ. ಸೊ ಅದಕ್ಕೆ ಸೊ ಅದನ್ನು ಕೂಡ ತೊಳೆಯೋದಕ್ಕೆ ಹಾಕ್ಬಿಡ್ತೀನಿ, ಮತ್ತು ನಾನೇನು ಅದನ್ನು ವಾಶ್ ಮಾಡಲ್ಲ. ಹಾಗೆ ಇದು ದೇವ್ರ ಪಾತ್ರೆ ಫೋಟೋ ಎಲ್ಲ ಆಚೆ ಇಟ್ಟ ಮೇಲೆ ಫೋಟೋ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಆಚೆ ಎಲ್ಲ ಇಟ್ಟು ನಾನು ನೀಟಾಗೆಲ್ಲ ಒರೆಸಿದ ಮೇಲೆ ಫೋಟೋ ಒಳಗಡೆ ಇಡ್ತೀನಿ. ಆ ಥರ ಇಲ್ಲಿ ದುಮ್ ಕಟ್ಟಿರುತ್ತೆ ಅಂತಾರೆ, ಅಂದರೆ ಜೇಡ ಕಟ್ಟಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಇದು ಒಳಗಡೆನೆ ನಾವು ದೀಪ ಹಾಗೆ ಸಾಮ್ರಾಣಿ ಇದೆಲ್ಲ ಹಚ್ಚೋದ್ರಿಂದ ಮತ್ತು ಗಂಧದ ಕಡ್ಡಿ ಎಲ್ಲ ಹಚ್ಚೋದ್ರಿಂದ ಒಳಗಡೆನೆ ಕಟ್ಬಿಟ್ಟಿರುತ್ತೆ ಕಪ್ಪು ಕಪ್ಪುಗೆ, ಮತ್ತು ಗೋಡೆಗಳೆಲ್ಲ ಕಪ್ಪಾಗೋಗ್ಬಿಟ್ಟಿರುತ್ತೆ. ಈ ಹೊಗೆ ಏನಿರುತ್ತೆ ಅದು ಜಾಸ್ತಿ ಸುತ್ಕೊಂಡು ಸುತ್ಕೊಂಡು ಜೇಡ ಜಾಸ್ತಿ ಕಟ್ಟಿರುತ್ತೆ, ಧೂಳು ಜಾಸ್ತಿ ಕಟ್ಟಿರುತ್ತೆ, ಜೊತೆಗೆ ಈ ಟೈಲ್ಸ್ ಏನಿರುತ್ತೆ ಅಲ್ಲೆಲ್ಲ ಫುಲ್ಲು ಕಪ್ಪಗಾಗ್ಬಿಟ್ಟಿರುತ್ತೆ. ಅದಕ್ಕೆ ನಾನು ಮೊದಲಿಗೆ ಈ ಥರ ಕ್ಲೀನ್ ಮಾಡ್ಕೋತೀನಿ. ಆ್ಯಂಡ್ ಅದಾದಮೇಲೆ ಅಲ್ಲಿರುವಂಥ ಅಂದರೆ ನಾನು ಒಂದಷ್ಟು ಐಟಮ್ಸ್ನೆಲ್ಲ ಇಟ್ಬಿಟ್ಟಿರ್ತೀನಿ ಆವಾಗವಾಗ, ಏನಾದರೂ ಮಾಡೋವಾಗ ಅರ್ಜೆಂಟ್ ಅರ್ಜೆಂಟಿಗೆ ಪೂಜೆ ಮಾಡೋವಾಗ ಎಲ್ಲ ಸೈಡ್ ಸೈಡಲ್ಲಿ ಇಟ್ಬಿಟ್ಟಿರ್ತೀನಿ. ಅದನ್ನೆಲ್ಲ ಇವಾಗ ಅಂದರೆ ಯಾವಾಗೆಲ್ಲ ದೇವ್ರ ಪಾತ್ರೆ ತೊಳಿತೀನೋ ಅವಾಗೆಲ್ಲ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಸೊ ಈ ಹುಂಡಿನ ನಾನು ಪ್ರತಿ ಸಾರಿ ತಿರುಪತಿಗೆ ಹೋಗುವಾಗ ಮಾತ್ರ ಹುಂಡಿನ ತೆಗೆದು ಹುಂಡಿಲ ಇರೋವಂಥದ್ದು ಅಂದರೆ ಏನು ಕಾಣಿಕೆ ಇಟ್ಟಿರ್ತೀನಿ ಅದನ್ನು ಮುಡುಕ್ ಥರ ಕಟ್ಕೊಂಡು ತಿರುಪತಿ ಹುಂಡಿಗೆ ಹಾಕ್ತೀನಿ. ಅದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾನು ಆ ಥರ ಮಾಡ್ತೀನಿ. ನನಗೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮವ್ರ ಅಮ್ಮ ಮುಡುಪು ಕಟ್ಟೋದು ಹೇಳ್ಕೊಟ್ಟಿದ್ರು. ಸೊ ಅದೇ ಥರ ನಾನು ಈಗಲೂ ಕೂಡ ಮಾಡ್ತೀನಿ. ಆ ಮುಡುಪು ಕಟ್ಕೊಂಡೋಗಿ ಅದನ್ನು ತಿರುಪತಿ ಹುಂಡಿಗೆ ಹಾಕ್ತೀವಿ. ಸೊ ಆ ಥರ ಇವಾಗ ಎಲ್ಲ ಐಟಮ್ಸ್ನೂ ಆಚೆ ತೆಗೆದು ಇಡ್ತಾ ಇದ್ದೀನಿ. ಎಲ್ಲ ನೀಟಾಗಿ ಒಂಚೂರು ಬಿಡ್ದಿರ ಕ್ಲೀನ್ ಮಾಡಬೇಕು. ಆ ಥರ ನಂದು ಅಂದರೆ ನಾನೇ ಮಾಡಬೇಕು, ಅದು ನನಗೆ ಬೇರೆಯವ್ರು ಮಾಡಿಕೊಟ್ರೆ ಅಥವಾ ಹೆಲ್ಪ್ ತೊಗೊಂಡ್ರೆ ಅಷ್ಟು ಇಷ್ಟ ಆಗೋಲ್ಲ. ನಾನೇ ಸಂಪೂರ್ಣವಾಗಿ ಸಂತೃಪ್ತಿಯಾಗಿ ಮಾಡಬೇಕು ಅನ್ನೋದು ಇಷ್ಟ. ಅದಕ್ಕೆ ನಾನು ಪೂಜೆ ಮಾಡೋ ಹಿಂದಿನ ದಿನ ಶಾಪ್ ರಜಾ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋತೀನಿ ಆ ಥರ. ಸೊ ಇವಾಗ ನೋಡ್ಬೋದು ನಾನು ಟೈಲ್ಸ್ ಎಲ್ಲ ನೀಟಾಗಿ ಮೊದಲಿಗೆ ಸ್ವಲ್ಪ ಜಾಸ್ತಿ ಹಿಂಡಿದ್ದೀರಾ ಹಂಗೆ ಒರೆಸ್ಕೊಂಡು ಮತ್ತು ನೆಕ್ಸ್ಟು ಟೈಮು ಪೂರ್ತಿ ಹಿಂಡಿ ಆಮೇಲೆ ಒರೆಸ್ಕೋತೀನಿ ಆ ಥರ. ಸೊ ಆ ಥರ ಮಾಡೋದ್ರಿಂದ ಮೊದಲಿಗೆ ಅದರಲ್ಲಿರುವಂಥ ಕಪ್ಪು ಕಲ್ಲೆಲ್ಲ ಬರುತ್ತೆ, ಆಮೇಲೆ ನೀಟಾಗಿ ಸ್ಕ್ವೀಸ್ ಮಾಡಿ ಒರೆಸೋದ್ರಿಂದ ನೀಟಾಗಿ ಟೈಲ್ಸ್ ಕೂಡ ತೇವಾಂಶ ಇಲ್ದಿರ ನೀಟಾಗಿ ಪಳ ಪಳ ಅಂತ ಹೊಳೆಯುತ್ತೆ. ಸೊ ಇದೇ ಥರ ಮಾಡ್ಕೋತೀನಿ ಎವ್ರಿ ಟೈಮ್. ನೋಡ್ಬೋದು ಈ ಟೈಲ್ಸ್ ಆಗಿರೋದ್ರಿಂದ ಈಸಿಯಾಗಿ ಬಂದುಬಿಡುತ್ತೆ. ಮತ್ತು ನಾನು ಜಾಸ್ತಿ ಈ ಕರ್ಪೂರ ಸಾಮ್ರಾಣಿ ಎಲ್ಲ ಹಾಕೋದ್ರಿಂದ ಕಪ್ಪು ಕಟ್ಟೋದು ಜಾಸ್ತಿ ನಮ್ಮ ಮನೆಯಲ್ಲಿ, ಅದು ವೈಟ್ ಟೈಲ್ಸ್ ಆಗಿರೋದ್ರಿಂದ ತುಂಬ ಜಾಸ್ತಿನೇ ಕಟ್ಟುತ್ತೆ. ಸೊ ನಾನು ಎವ್ರಿ ಟೈಮ್ ದೇವ್ರ ಪಾತ್ರೆ ತೊಳಿವಾಗ ಈ ಥರ ಒರೆಸ್ಕೋತೀನಿ, ಸೊ ದಟ್ ಕ್ಲೀನಾಗಿರುತ್ತೆ. ಇವಾಗ ದೀಪ ಹಚ್ಚಿರ್ತೀವಲ್ಲ, ಜಿಟ್ಟೆಲ್ಲ ಹಾಗೆ ಇರುತ್ತೆ ಈ ಸ್ಟೆಪ್ ಮೇಲೆ ಅಂತ ಹೇಳಿ, ಮತ್ತು ನಾನು ಆ ಸ್ಟೆಪ್ ಮೇಲೆ ಕಾಲಿಡಲ್ಲ, ಕಾಲು ಟಚ್ ಮಾಡಲ್ಲ ಆ ಥರ. ಸೊ ಅಲ್ಲಿ ಸ್ವಲ್ಪ ನೀರು ಹಾಕಿ ಶ್ಯಾಂಪೂ ಯೂಸ್ ಮಾಡಿದ್ದೀನಿ, ಯಾವುದಾದ್ರೂ ಶ್ಯಾಂಪೂ ಆಗ್ಬೋದು ಮನೇಲಿ ಯೂಸ್ ಮಾಡೋದು.
ಶ್ಯಾಂಪು ಯೂಸ್ ಮಾಡಿ ಅದನ್ನು ಹೊಸ ಸ್ಕ್ರಬ್ಬರ್ ತೊಗೊಂಡು ಸ್ಕ್ರಬ್ ಮಾಡಿ ಜಿಡ್ಡು ಕೊಳೆ ಎಲ್ಲ ನೀಟಾಗಿ ಉಜ್ಜಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಅದು ನೀಟಾಗಿ ಹೋಗ್ಬಿಡುತ್ತೆ. ಟೈಲ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಆಗೋಗೈತೆ. ಇವನ್ ಈಗಂತೂ ಎಲ್ಲರ ಮನೇಲೂ ಟೈಲ್ಸ್ ಇದ್ದೇ ಇರುತ್ತೆ. ಸೊ ಶ್ಯಾಂಪು ಯೂಸ್ ಮಾಡಿ ಉಜ್ಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ ಜಿಡ್ಡು ಕಲೆ ಕೊಳೆ ಎಲ್ಲ. ಸೊ ನಾನು ಅಷ್ಟೇ ಹಾಕ್ಕೊಂಡು ನೀಟಾಗಿ ಉಜ್ಕೋತಾ ಇದ್ದೀನಿ. ಪಳಪಳ ಅನ್ನುತ್ತೆ ಉಜ್ಜಿದಾದಮೇಲೆ. ನನಗೆ ಅದು ಒಂಥರ ದೇವ್ರ ಮನೆ ಕ್ಲೀನಾಗಿದ್ದರೆ ಪಾಸಿಟಿವಿಟಿ ಒಂಥರ ನನಗೆ ಮೈಂಡಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನೀಟಾಗಿ ಸ್ಟೆಪ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ಕೂಡ ಅದೇ ಥರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲಿಗೆ ನಾರ್ಮಲಾಗಿ ಪ್ಲೇನ್ ವಾಟರಲ್ಲೇ ವಾಶ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಅಂದರೆ ಕ್ಲೀನ್ ಎಲ್ಲ ಆದಮೇಲೆ ಇನ್ನೂ ಒಂದು ಸರಿ ನೀರಲ್ಲಿ ಅಂದರೆ ಇನ್ನೂ ಒಂದು ಬಕೆಟಷ್ಟು ನೀರು ತೊಗೊಬಂದು ಆ ನೀರಿಗೆ ಉಪ್ಪು ಅರಿಶಿನ ಸ್ವಲ್ಪ ಹಾಲು ಹಾಕ್ಕೊಂಡು ದೇವ್ರ ಮನೆಗೆ ಒಂದ್ಸರಿ ಬಟ್ಟೆ ಹತ್ಕೊಂಡು ಒರೆಸ್ಕೋತೀನಿ. ಇದರಿಂದ ದೇವ್ರ ಮನೆಯಲ್ಲಿ ಅಥವಾ ಈಗ ನಾವು ಒಳಗಡೆ ಧೂಳು ಗುಡ್ಚಕ್ಕೆ ಪೊರ್ಕೆ ಅಂದರೆ ಸ್ಟಿಕ್ ಇರುತ್ತಲ್ಲ ಅದೆಲ್ಲ ತೊಗೊಂಡು ಅದೆಲ್ಲ ಒಂಥರ ನೆಗೆಟಿವ್ ಎನರ್ಜಿ ಅಂತ ನಾನು ಅಂದ್ಕೋತೀನಿ. ಸೊ ಆ ನೆಗೆಟಿವ್ ಎನರ್ಜಿಯೆಲ್ಲ ಹೋಗ್ಬೇಕಂದ್ರೆ ಉಪ್ಪು ಅರಿಶಿನ ಹಾಲು ಹಾಕ್ಬಿಟ್ಟು ಒರೆಸ್ಬೇಕಂತೆ. ನಂಗೆ ಗೊತ್ತಿರೋ ದೊಡ್ಡವರೊಬ್ಬರು ಹೇಳ್ಕೊಟ್ರು. ಸೊ ಅದಾದಮೇಲೆ ಇಲ್ಲಿ ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಫೋಟೋ ಒರೆಸೋದಕ್ಕೆ ಸಪ್ರೇಟ್ ನೀರು ಸಪ್ರೇಟ್ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಯೂಸ್ ಮಾಡಿ ಫೋಟೋಸ್ ಎಲ್ಲ ಒರೆಸಿ ನೀಟಾಗೆಲ್ಲ ಆರ್ಗನೈಸ್ ಮಾಡಿದ್ದೀನಿ. ಸೊ ಚೇಂಜಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಮೊದಲಿಗಿರೋದಕ್ಕೂ ಈಗಿರೋದಕ್ಕೂ ಚೇಂಜಸ್ ನೋಡ್ಬೋದು. ಸೊ ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಸ್ವಲ್ಪ ಉಲ್ಟಾ ಕಾಣ್ತಾ ಇದೆ. ಇದು ಆ್ಯಕ್ಚುಲಿ ನನ್ನ ದೇವ್ರ ಮನೆ ಏನಿದೆ ಅದು ಉಲ್ಟಾ ಕಾಣ್ತಾ ಇದೆ ವಿಡಿಯೋಲಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಈ ಥರ ಚೇಂಜಸ್ ಮಾಡಿಕೊಂಡು ಮಧ್ಯೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಡೋರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದಮೇಲೆ ನಾನು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯೂಶ್ವಲ್ ರುಟೀನೇ ಇದು ನಂದು. ಸೊ ಒರೆಸಿ ಇಟ್ಬಿಟ್ರೆ ನಾನು ಸ್ವಲ್ಪ ಲೇಟ್ ನೈಟ್ ಆದರೂ ದೇವ್ರ ಪಾತ್ರೆ ತೊಳ್ಕೊಬೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನೋಡ್ಬೋದು ಎಲ್ಲ ನಾನು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಮಾಡ್ತಾ ಇದೀಯ ಅನುಪಮ? ದೇವ್ರ ಪಾತ್ರೆ ತೊಳಿತಾ ಇದ್ದೀನಿ. ದೇವ್ರ ಪಾತ್ರ ದೇವ್ರ ಪಾತ್ರೆ ಮಣ್ಣಿನ ಪಾತ್ರೆ ಸ್ಟೀಲ್ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಬೆಳ್ಳಿ ಪಾತ್ರೆನ ಸಿಲ್ವರ್ ಡಿಪ್ಪಳಗಳೇ ಹತ್ತಿ ತೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಬೆಳಗಾಗೋಯ್ತು ಬೆಳ್ಳಿಗೆ. ಸುಮ್ಮನೆ ಸುಮ್ಮನೆ ಉಜ್ಜೋದು ತಿಕ್ಕದು ಅದೆಲ್ಲ ಬೇಡ ಅನ್ನೋದು. ಇದನ್ನ ಮಾಡ್ಕೋಬೋದು. ಇನ್ನು ತಳೆ ಪಾತ್ರೆ ತುಂಬ ಇದೆ ಅದೆಲ್ಲ ತೊಳಿಬೇಕು. ನಾನು ಈ ಥರ ಈ ಥರದಲ್ಲಿ ಡಿಪ್ ಮಾಡಿ ತೆಗೆದ್ಬಿಟ್ಟು ಒಂದ್ಸರಿ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಬೇಕು. ದೀಪ ಎಲ್ಲ ಮಾಡಬೇಕು ಅಂದರೆ ಇದು ಸ್ವಲ್ಪ ಬೌಲ್ ಸಾಲಲ್ಲ, ದೊಡ್ಡ ಬೌಲ್ ಹಾಕೊಂಡು ಮಾಡಬೇಕು. ಮತ್ತು ಇದೆಲ್ಲ ಪಾತ್ರೆ ಎಲ್ಲ ತೊಳೆದು ಆದಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ. ಸೊ ಈ ಥರ ಯಾಕೆ ಹಾಕಿದ್ದೀನಿ ಅಂದರೆ ಇದು ಕಾಟನ್ ಟವಲ್ ಮಡಿ ಟವಲು. ಸೊ ಮಾಮೂಲಿ ನಾವು ಕಿಚನ್ ಸ್ಲ್ಯಾಬ್ ಮೇಲೆ ಊಟ ತಿಂಡಿ ಮಾಡಿರೋದೆಲ್ಲ ಹಾಕಿರ್ತೀವಲ್ಲ, ಸೊ ಅದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಅದ್ರ ಮೇಲೆ ಟವಲ್ ಹಾಕಿ ಅದ್ರ ಮೇಲೆ ದೇವ್ರ ಪಾತ್ರೆ ಇಡ್ತಾ ಇದ್ದೀನಿ. ನೀರು ಸೋರ್ಕೊಳ್ಳುತ್ತೆ ಜೊತೆಗೆ ಕ್ಲೀನಾಗೂ ಇರುತ್ತೆ ಅಷ್ಟೇ. ಸೊ ಈ ನೀರು ಇದೆಲ್ಲ ತೊಳಿಬೇಕು. ತೊಳೆದ ಮೇಲೆ ಹಂಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ. ದೇವ್ರ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಮೇಲೇ ನಾನು ಈ ಥರ ಬೋರ್ಲ್ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನೀರು ಇಳಿಯುತ್ತೆ, ಹಾಗೆಯೇ ಅದು ಕರೆ ಕೂಡ ಕಟ್ಟಲ್ಲ. ಸ್ವಲ್ಪ ಇದೆಲ್ಲ ಆರಿದ್ಮೇಲೆ ಸ್ವಲ್ಪ ಕಾಟನ್ ಬಟ್ಟೆಲಿ ಒರೆಸ್ಕೊಂಡ್ರೆ ಹಾಗೆ ಇರುತ್ತೆ. ಸೊ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ 10 ಗಂಟೆ. ಇವಾಗ ಶುಕ್ರವಾರ ದಿನ 10:30 ಒಳಗಡೆ ದೀಪ ಹಚ್ಬೇಕು ಅಂತ ಹೇಳ್ತಾರೆ. ಇವತ್ತು ಸ್ವಲ್ಪ ಸ್ಕೂಲ್ಗೆಲ್ಲ ಕಲಿಸ್ಬೇಕಿತ್ತಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಇನ್ನೇನು 10:30 ಒಳಗಡೆ ದೀಪ ಹಚ್ಚುತ್ತೀನಿ, ಎಲ್ಲ ರೆಡಿಯಾಗಿದೆ. ಸೊ ಇಲ್ಲಿ ಕಲಶಕ್ಕೆ ಏನೇನು ಇಡ್ತೀನಿ ಅಂತ, ಸೊ ಕಲಶದ ನೀರು ಅದರೊಳಗಡೆ ಒಂದು ಬೆಳ್ಳಿ ಕಾಯಿನ್ ಹಾಕಿದ್ದೀನಿ. ನೀವು ನಾರ್ಮಲ್ ಕಾಯಿನ್ ಹಾಕ್ಬೋದು. ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು 5 ವಿಳ್ಯದೆಲೆ, ಕೆಲವ್ರು 3 ಇಡ್ತಾರೆ, ನಮ್ಮನೇಲಿ 5 ಇಡೋದು. ಸೊ 5 ಚೆನ್ನಾಗಿರೋಂಥ ವಿಳ್ಯದೆಲೆ ನೋಡಿಕೊಂಡು ತಗೊಳ್ಳಿ. ಸೊ ನಾನು ವಿಳ್ಯದೆಲೆ ಇಲ್ಲಾಂದರೆ ಮಾವಿನ ಎಲೆ ಕೂಡ ಇಡ್ತೀನಿ. ಸೊ 5 ಎಲೆ ಹಾಗೆ ತೆಂಗಿನಕಾಯಿ. ನೀವು ವಾರ ಏನಾದರೂ ಕಳಶ ತೆಗೆಯೋದಾದರೆ ಅಡಿಕೆ ಮತ್ತು ಈ ಕಮಲದ ಬೀಜ ಶಂಕು ಅದೆಲ್ಲ ಹಾಕ್ಬೋದು. ಮತ್ತು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನಾನು ವಾರ ಕಳಶ ತೆಗೆಯಲ್ಲ, ಮಂತ್ಲಿ 2 ಸರಿ ಇಲ್ಲ 3 ಸರಿ ಕಳಶ ತೆಗಿತೀನಿ.
ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಕಲಶದ ಒಳಗಡೆನೆ ನೀರು ಕೊಳಿತಾ ಬರುತ್ತೆ. ಸೊ ಅದಕ್ಕೆ ನಾನು ಬರೀ ಕಾಯಿನ ಒಂಚೂರು ಸಕ್ಕರೆ ಮಾತ್ರ ಹಾಕ್ತೀನಿ, ಇನ್ನೇನು ಹಾಕಲ್ಲ. ಸೊ ಕಾಯಿಗೆ ಅರಶಿನ ಹಚ್ಚಿದ್ದೆ, ಸೊ ಅದೇ ಕಾಯಿನ ನಾನು ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ 6 ಬಳೆ ಇಡ್ತೀನಿ. ಸೊ ಬಳೆ ಇಟ್ಬಿಟ್ಟು ನಾನು ಕಲಶನ ಕೂರಿಸ್ತೀನಿ. ಸೊ ನೋಡಿ, 6 ಬಳೆ ಯೂಸ್ ಮಾಡಿಲ್ಲದಿರೋಂಥದ್ದು. ಇದನ್ನು ಇಟ್ಬಿಟ್ಟು ಒಂದೇ ಸರಿ ಕಲಶ ಇಟ್ಬಿಡ್ಬೇಕು, ಕಲಶ ಇಟ್ಟಮೇಲೆ ಅಲ್ಗಾಡಿಸ್ಬಾರ್ದು. ಸೊ ನೋಡ್ಬೋದು ಈ ಕಲಶದ್ದು ಕಮಲ ಏನಿದೆ, ಅದಕ್ಕೆ ಅಕ್ಕಿ ಹಾಕಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಜೊತೆಗೆ ಸ್ವಲ್ಪ ಅಕ್ಷತೆ ಕಾಳು. ಸೊ ಅಕ್ಷತೆ ಕಾಳನ್ನ ಮಾಡಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೊ ಕಲಶ ಪೂಜೆ ಮಾಡೋಕ್ಕೆ ಮೊದಲು ಕಲಶ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಕಲಶಕ್ಕೆ ಹೂವು ಹಾಕೋತಾ ಇದ್ದೀನಿ. ನನಗೆ ಅವತ್ತಿನ ದಿನ ಪೂಜೆಗೆ ಗುಲಾಬಿ ಹೂವಿನ ಮಾಲೆ ಮಾತ್ರ ಸಿಕ್ಕಿತ್ತು. ಯೂಶ್ವಲಾಗಿ ಸೇವಂತಿಗೆ ಹೂವು ಹಾಕ್ತಿದ್ವಿ, ಬಟ್ ಅವತ್ತು ಸೇವಂತಿಗೆ ಹೂವು ಜಾಸ್ತಿ ಇಲ್ಲ ಮಾರ್ಕೆಟಲ್ಲಿ ಅಂತ ಹೇಳಿ ಇದನ್ನು ತಗೊಬಂದು ಕೊಟ್ಟಿದ್ರು ನಮಗೆ ಹೂವು ಕೊಡೋರು. ಸೊ ಅದಕ್ಕೆ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಹೂವು ಯಾವುದಾದ್ರೂ ಸರಿನೇ, ಮನಸ್ಸಲ್ಲಿ ಭಕ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ, ನಮ್ಮ ದೇವ್ರ ಮನೇಲಿ ಏನು ಚೇಂಜಸ್ ಅಂತ ಹೇಳಿದ್ರೆ, ಅಲ್ಲಿ ಕೃಷ್ಣನ ವಿಗ್ರಹ ಇತ್ತು, ಅದನ್ನು ತೆಗೆದು ಉಲ್ಟಿಗೆ ಹತ್ರ ಇಟ್ಟು ಅಲ್ಲೂ ಪೂಜೆ ಮಾಡೋಕ್ಕೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಅಲ್ಲಿ ನಾವು ವಾಲ್ ಮೇಲೆ ಹಾಕಿದ್ವೋ ಅದನ್ನು ಇಲ್ಲಿಟ್ಟಿದ್ದೀನಿ. ಯಾಕೆಂದರೆ ನೆಕ್ಸ್ಟು ಬರೋ ವೀಕಿಂದ ರಾಘವೇಂದ್ರ ಸ್ವಾಮಿದು 7 ವಾರ ವ್ರತ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದಕ್ಕೆ ಬೇಕಾದಂಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಪೀಠ ಹಾಕಿ ಅದ್ರ ಮೇಲೆ ಕೇಸರಿ ಬಣ್ಣದ ವಸ್ತ್ರ ಹಾಕಿ ಅದ್ರ ಮೇಲೆ ಫೋಟೋ ಇಟ್ಟು ಮುಂದೆ ವಿಗ್ರಹ ಇಟ್ಟಿದ್ದೀನಿ ಅಷ್ಟೇ. ಮತ್ತು ಇಲ್ಲಿದ್ದ ದೀಪನ ಅಲ್ಲಿಟ್ಟಿದ್ದೀನಿ, ಇಲ್ಲಿ ಬೇರೆ ಒಂದು ಎಕ್ಸ್ಟ್ರಾ ದೀಪನ ಆ್ಯಡ್ ಮಾಡಿದ್ದೀನಿ. ಸೊ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ಪೂಜೆಗೆ ಹೆಂಗೆ ಬೇಕು ಹಂಗೆ. ಸೊ ಇಷ್ಟೇ ಫ್ರೆಂಡ್ಸ್ ನಾನು ಮಾಡೋಂಥದ್ದು. ಇವಾಗ ಕೈಗೆ ಸ್ವಲ್ಪ ಬಳೆ ಎಲ್ಲ ಹಾಕ್ಕೊಂಡು ದೀಪ ಚೆನ್ನಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗಲೇ ಮನೇಲಿ ವಾರ ಮಾಡಬೇಕು, ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಬೇಕು ಅಂದರೆ ತುಂಬ ಗಡ್ಬಿಡಿಯಲ್ಲಿ ಅವಸರದಲ್ಲಿ ಮಾಡಲ್ಲ, ಅದು ತುಂಬ ಡೀಟೇಲಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ, ತುಂಬ ಟೈಮ್ ತೊಗೋತೀನಿ ಅಂತ ಹೇಳ್ಬೋದು. ನಾನು ಪೂಜೆ ಮಾಡೋದೇ ನಿಧಾನ, ಅವಸರದಲ್ಲಿ ಅಂದರೆ ಇವಾಗ ತಾಳು ದೇವ್ರಿಗೆ ಹೊರಗಡೆ ಹೋಗಬೇಕು, ಅರ್ಜೆಂಟ್ ಇದೆ, ಕೈ ಮುಗ್ದ್ಬಿಟ್ಟು ಹೊಟ್ಟೋಗ್ಬಿಡೋಣ, ಬರೀ ಕಡ್ಡಿ ಹಚ್ಬಿಟ್ಟು ಹೊಟ್ಟೋಗ್ಬಿಡೋಣ, ಅದೆಲ್ಲ ನಾನು ಮಾಡಲ್ಲ. ಯಾಕಂತೇಳಿದ್ರೆ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ದೇವ್ರಿಗೂ ಒಂದು ಟೈಮ್ ಕೊಡಬೇಕು. ಸೊ ದೇವ್ರು ನಮಸ್ಕಾರ ಮಾಡೋದು ಅಥವಾ ದೇವ್ರ ನೆನೆಯೋದು ಅದೆಲ್ಲ ಒಂದು ಟೈಮಿಂಗ್ಸ್ ಇರುತ್ತೆ, ಅದಕ್ಕೆ ಅಂತ ನಾವು ನಮ್ಮ ಮನಸ್ಸನ್ನು ರೆಡಿ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿದ್ರೆ ದೇವರು ಅರ್ಜೆಂಟ್ ಅರ್ಜೆಂಟಲ್ಲಿ ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರಂತೆ. ಸೊ ನನಗೆ ತಿಳಿದವರು ಒಬ್ಬರು ಹೇಳಿದ್ದು. ಸೊ ಅದಕ್ಕೆ ನಾನು ಆದಷ್ಟು ಸಮಾಧಾನವಾಗಿ ನನಗೆ ಎಷ್ಟು ಮನಸ್ಸಿಗೆ ನಿರಾಳ ಆಗುತ್ತೋ ಅಷ್ಟೊತ್ತು ಪೂಜೆ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಸೊ ನನಗೆ ಹೂವಿನ ಅಲಂಕಾರ ಮಾಡೋದು ತುಂಬ ಇಷ್ಟ, ನನಗೆ ಜಾಸ್ತಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ಇಷ್ಟ. ಸೊ ನಮ್ಮ ಮನೇಲಿ ಯಾವೆಲ್ಲ ಹೂವು ಸಿಗುತ್ತೆ ಎಲ್ಲನೂ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ ನಾನು. ಅಂದರೆ ಅದು ಒಂಥರ ಚೆನ್ನಾಗಿ ಕಾಣಬೇಕು ನೋಡೋಕ್ಕೆ, ಮನಸ್ಸಿಗೆ ಪ್ಲೆಸೆಂಟ್ ಫೀಲ್ ಕೊಡಬೇಕು, ಆ ಥರ ಪೂಜೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಇವಾಗಲೂ ಅಷ್ಟೇ ದೇವ್ರಿಗೆಲ್ಲ ನಾನು ಹೂವು ಎಲ್ಲ ಕಟ್ ಮಾಡಿ ಹೂವಿನ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಹಾಗೆ ಲಕ್ಷ್ಮೀ ದೇವರಿಗೆ ಕಣಗಲೆ ಹೂವು, ಮಲ್ಲಿಗೆ ಹೂವು ಇದೆಲ್ಲ ಇಷ್ಟ ಅಂತ. ಈಗ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿರೋದ್ರಿಂದ ರಾಘವೇಂದ್ರ ಸ್ವಾಮಿಗೂ ಅಷ್ಟೇ, ಮಲ್ಲಿಗೆ ಹೂವು ಹಾಗೇ ತುಳಸಿ ಹಾರ ಇದೆಲ್ಲ ತುಂಬ ಇಷ್ಟ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ನಮ್ಮ ಅತ್ತೆ ಶುಕ್ರವಾರದ ದಿನ ಮರಳೆ ಹೂವು, ಮಲ್ಲಿಗೆ ಹೂವು ಎಲ್ಲ ಸಿಗುತ್ತೆ, ಕಟ್ಬಿಟ್ಟು ನನಗೆ ಕೊಡ್ತಾರೆ, ಯಾಕಂದರೆ ನಾನು ಶುಕ್ರವಾರದ ಪೂಜೆ ಮಾಡ್ತೀನಿ ಅಂತ ಹೇಳಿ. ಸೊ ಇವಾಗ ನೋಡ್ಬೋದು ನಾನು ಹೂವೆಲ್ಲ ನೀಟಾಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದರೆ ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೊಳ್ಳೋದು, ಲಕ್ಷ್ಮೀ ಅಷ್ಟೋತ್ತರ ಅದೆಲ್ಲ ಹೇಳೋದು, ಲಕ್ಷ್ಮೀ ಅಷ್ಟಕಂ ಹೇಳಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ರಾಹು ಕಾಲದಲ್ಲಿ ಲಕ್ಷ್ಮೀ ದೇವ್ರ ಫೋಟೋ ಮುಂದೆ ಏನು ದೀಪ ಹಚ್ಚಿದ್ರು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಕುಬೇರ ಲಕ್ಷ್ಮೀ ಪೂಜೆ ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾರೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಕುಬೇರ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದೆ, ಇನ್ಮೇಲೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ, ಭಗವದ್ಗೀತೆ ಬುಕ್ ನೋಡಿದ್ರೆ ನಮ್ಮ ದೇವ್ರ ಮನೇಲಿದೆ. ಸೊ ರೀಸೆಂಟಾಗಿ ನಾನು ನಮ್ಮ ಮಾವ ಹೇಳಿದ ಪ್ರಕಾರ ಭಗವದ್ಗೀತೆ ಓದ್ತಾ ಇದ್ದೀನಿ. ಯಾಕೆ ಇಷ್ಟು ಬೇಗ ಅಂತ ಕೇಳೋದಾದರೆ,
ಅಂದರೆ ಅದು ವಯಸ್ಸಾದ್ಮೇಲೆ ಓದಬೇಕು ಅಂತಾರೆ, ಬಟ್ ನನ್ನ ಪ್ರಕಾರ ಪ್ರತಿಯೊಬ್ಬ ಹಿಂದೂಗಳು ಕೂಡ ಭಗವದ್ಗೀತೆ ಬುಕ್ನ ಓದಬೇಕು. ಯಾಕೆಂತೇಳಿದ್ರೆ ನಮ್ಮ ಲೈಫಲ್ಲಿ ನಾವೇನು ಮಾಡಬೇಕು, ಏನು ಮಾಡಬಾರ್ದು, ಫ್ಯೂಚರಲ್ಲಿ ನಾವೇನು ಡಿಸಿಷನ್ ತೊಗೋಬೇಕು, ನಾವು ಒಬ್ಬರ ಮೇಲೆ ವೈರತ್ವ ಯಾಕೆ ಮಾಡಬಾರ್ದು, ಅಥವಾ ಒಬ್ಬರನ್ನ ನಾವು ಹೆಂಗೆ ಟ್ರೀಟ್ ಮಾಡಬೇಕು, ಇದೆಲ್ಲ ನಮಗೆ ಭಗವದ್ಗೀತೆಯಿಂದ ಜೀವನ್ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಅದಕ್ಕೆ ಪ್ರತಿ ಶುಕ್ರವಾರ ದಿನ ಒಂದೊಂದು ಅಧ್ಯಾಯ ಭಗವದ್ಗೀತೆ ಓದ್ತಾ ಇದ್ದೀನಿ. ಇದು ಮೇನ್ಲಿ ನನ್ನಲ್ಲಿರೋಂಥ ಕೋಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ನನ್ನಲ್ಲಿರೋಂಥ ಕೋಪನ ಹತೋಟಿಗೆ ತರೋದಕ್ಕೆ ಭಗವದ್ಗೀತೆನ ನಮ್ಮ ಮಾವರ ಗುರುಗಳು ಹೇಳಿದ ಪ್ರಕಾರ, ಅವರು ಹೇಳಿರುವಂಥ ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಭಗವದ್ಗೀತೆನ ಓದ್ತಾ ಇದ್ದೀನಿ. ನೆಮ್ಮದಿ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ದೀಪ ಹಚ್ಕೋತಾ ಇದ್ದೀನಿ, ನೋಡ್ಬೋದು. ಹಾಗೆ ಎಲೆ ತೊಟ್ಟು ಮುರಿದಿದ್ದೀನಿ, ಬಟ್ಲಡ್ಕೆ ಇಟ್ಕೊಂಡಿದ್ದೀನಿ. ಬಟ್ಲಡ್ಕೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಹಾಗೆಯೇ ಬಾಳೆಹಣ್ಣನ್ನು ತೊಟ್ಟು ಮುರಿದು ನೈವೇದ್ಯ ಮಾಡಿ ದೀಪ ಹಚ್ಕೊಂಡಿದ್ದೀನಿ. ದೀಪ ಹಚ್ಚೋದಕ್ಕೆ ಮುಂಚೆ ಅರಿಶಿನ ಕುಂಕುಮ ಇಟ್ಕೊಂಡು ಬಳೆ ಹಾಕ್ಕೊಂಡು ದೀಪ ಹಚ್ಚಿದ್ರೆ ಒಳ್ಳೆಯದು, ಮುತ್ತೈದೆ ಸಂಕೇತ. ಹಾಗೆ ತುಳಸಿ ಪೂಜೆ ಮಾಡೋದ್ರಿಂದ ಶುಕ್ರವಾರ ದಿನ ಗಂಡಂಗೆ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹೊಸಲು ಪೂಜೆ ಕೂಡ ಮಾಡ್ಕೊಂಡಿದ್ದೆ, ಈಗ ನಾನು ಅದ್ರದ್ದು ವಿಡಿಯೋ ರೆಕಾರ್ಡ್ ಮಾಡೋದಕ್ಕಾಗಿಲ್ಲ. ಶುಕ್ರವಾರ ದಿನ ನೀವು ಯಾವ ಹೆಣ್ಣದೇವ್ರನ್ನ ಮನೆಯಲ್ಲಿ ಆರಾಧಿಸ್ತಿರೋ, ಅಥವಾ ನೀವು ಯಾವುದೇ ಹೆಣ್ಣದೇವ್ರನ್ನ ತುಂಬ ಇಷ್ಟಪಡ್ತಿರೋ, ಆ ದೇವ್ರಿಗೆ ಆ ದೇವ್ರನ್ನ ಮನೆಯಲ್ಲೇ ನೆನೆಸ್ಕೊಂಡು ನೈವೇದ್ಯ ಮಾಡಿಡೋದ್ರಿಂದ ಅನುಗ್ರಹ ಸಿಗುತ್ತೆ ಅನ್ನೋದು ನಂಬಿಕೆ. ನನಗೆ ಅದು ಆಗಿದೆ ಕೂಡ. ನಾನು ಪ್ರತಿ ಶುಕ್ರವಾರ ಚಾಮುಂಡೇಶ್ವರಿ ಅಮ್ಮನ ನೆನೆಸ್ಕೊಂಡೆ ದೀಪ ಹಚ್ಚೋದು, ಅಭಿಷೇಕ ಕೂಡ ಮಾಡೋದು. ಸೊ ನೋಡ್ಬೋದು, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಪೂಜೆ ಮಾಡಿ ಇವತ್ತು ಶುಕ್ರವಾರದ ವಾರನ ಮುಗಿಸಿ ಅದಾದಮೇಲೆ ಭಗವದ್ಗೀತೆ ಓದೋದಕ್ಕೆ ಕೂತ್ಕೊಂಡಿದ್ದೆ. ಅದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡ್ಬೋದು, ಕಂಪ್ಲೀಟಾಗಿ ಪೂಜೆ ಮಾಡಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಹೇಳ್ಬೋದು, ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.